ಎಲ್ರಿಗೂ ನಮಸ್ಕಾರ. ಎಮ್ ಎಮ್ ಸಿ ಹೆಚ್ ಬಂದು ಒಂದು ಇಟ್ ವಾಸ್ ಅ ವೆರಿ ನೇಸೆಂಟ್ ಐಡಿಯಾ. ಒಂದು ಮಾಡ್ಬೋದಾ ಈ ಥರ ಸಿನಿಮಾ, ಈ ಥರ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಸಜೆಷನ್ ಅಥವಾ ಒಂದು ಏನಂತಾರ ಒಂದು ಸಪೋರ್ಟ್ಗಾಗಿ ಮಹೇಶ್ ಸರ್ ಮನೆಗೆ ಬಂದಿದ್ರು. ಏನನ್ಸುತ್ತೆ ನೀವು ಈ ಕತೆ ಕೇಳಿದ್ರಲ್ಲ, ಅದಕ್ಕೆ ನನಗೆ ಐಡಿಯಾ ಇದೆ, ನಿಮ್ಗೇನನ್ಸುತ್ತೆ ಅಂದರು. ನಮ್ಮ ಅಮ್ಮ ಮತ್ತು ನನ್ನ ಇಬ್ಬರ ರಿಯಾಕ್ಷನ್ ಬಂದು, ಸರ್ ಕತೆ ಮಾತ್ರ ಬ್ರಿಲಿಯಂಟ್ ಆಗಿದೆ ಬಟ್ ರಿಸ್ಕಿ, ಹೇಗೆ ಮಾಡ್ಬೋದು ಇದನ್ನು ಅಂತ. ಇನ್ಫ್ಯಾಕ್ಟ್ ಅಮ್ಮ ನನಗೆ ಒಂದು ನಂಬಿಕೆ ಏನಿತ್ತು ಅಂದರೆ, ನಾವು ಆಲ್ರೆಡಿ ಮಹೇಶ್ ಡೈರೆಕ್ಟ್ ಮಾಡಿರ್ತಾರೆ, ಅದೇ ರೀತಿ ತೆಗೆಯೋದು ಅವರ ಒಂದು ರೆಸ್ಪಾನ್ಸಿಬಿಲಿಟಿ, ಆ ರೆಸ್ಪಾನ್ಸಿಬಿಲಿಟಿನ ಅವ್ರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಸೊ ಅದರಿಂದ ನಮಗೆ ಒಂದು ನಂಬಿಕೆ ಇತ್ತು, ನನ್ನ ಪಾತ್ರದ ಬಗ್ಗೆ ಆಗಿರಲಿ ಅಥವಾ ನನ್ನ ಜೊತೆ ಇನ್ನೂ ನಾ ಮೂರು ಜನ ಹೆಣ್ಮಕ್ಳಿದ್ದಾರೆ ಪ್ಲಸ್ ರಾಗಿಣಿ ಅವ್ರು ಕೂಡ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ನಮಗೆ ವಿ ಹ್ಯಾಡ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಮಹೇಶ್ ಸರ್ ಸಿನಿಮಾ ಮಾಡ್ತಿದ್ದೀನಿ, ಇದರಲ್ಲಿ ನಾವು 5 ಜನ ಅಷ್ಟೇ ಅಲ್ಲ ಇನ್ನೊಂದು 10 ಜನ ಹೀರೋಯಿನ್ ಇದ್ದಿದ್ರು, ಪ್ರತಿ ಒಬ್ಬರಿಗೂ ಅವ್ರವ್ರ ಇಂಪಾರ್ಟೆನ್ಸ್ ಇರುತ್ತೆ ಅಂತ. ಸೊ ಇಮಿಡಿಯೇಟ್ ಆಗಿ ನಾವು ಸರ್ ಈ ಸಿನಿಮಾ ನಾವಂತೂ ಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ನಾವು ಮಹೇಶ್ ಸರಿಗೆ ಕೊಟ್ವಿ. ಇನ್ಫ್ಯಾಕ್ಟ್ ನಮ್ಗೆ ಕೂಡ ಇಟ್ ವಾಸ್ ನನಗೆಲ್ಲೋ ಆ್ಯಸ್ ಅನ್ ಆ್ಯಕ್ಟರ್ ಐ ಫೆಲ್ಟ್ ನನಗೆ ಈ ಸಿನಿಮಾ ಇಟ್ ವಿಲ್ ಡೂ ಗುಡ್ ಫಾರ್ ಮಿ ಅನ್ನೋದು. ಸೊ ಅದಾದ ನಂತರ ಐ ಥಿಂಕ್ ಸಮ್ಹೌ ದಿಸ್ ಫಿಲಮ್ ಹ್ಯಾಸ್ ಬಿಕಮ್ ಅ ಕಂಪ್ಲೀಟ್ ಫ್ಯಾಮಿಲಿ ಫಿಲಮ್ ನನಗೆ, ಈವನ್ ಆನ್ ಅ ಪರ್ಸನಲ್ ಲೆವೆಲ್. ಯಾಕಂದರೆ ನನಗೆ ಈ ಸಿನಿಮಾಯಿಂದ ಐ ಹವ್ ಗಾಟನ್ ಟು ಬಿ ಫ್ರೆಂಡ್ 4 ವಂಡರ್ಫುಲ್ ಲೇಡೀಸ್ ಆ್ಯಂಡ್ ಫ್ರೆಂಡ್ಸ್ ಫಾರ್ ಲೈಫ್ ಅಂತಲೇ ಹೇಳ್ಬೋದು. ಪ್ರಥಮ ಆಗಿರ್ಬೋದು, ನಮ್ಮ ದೀಪ್ತಿ ಆಗಿರ್ಬೋದು, ಸಂಯುಕ್ತ ಆಗಿರ್ಬೋದು ಆ್ಯಂಡ್ ಅಫ್ಕೋರ್ಸ್ ರಾಗಿಣಿ. ಸೊ ವಿ ಹವ್ ಆಲ್ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ಐ ಹೋಪ್ ಆ ಫ್ರೆಂಡ್ಶಿಪ್ ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಕಂಟಿನ್ಯೂಸ್ ಟು ಬಿ ಗುಡ್. ಸೊ ಶ್ರೀಧರ್ ಸರ್ ಮತ್ತು ನನ್ನದು ಇದು 3ನೇ ಕೊಲಾಬ್ರೇಷನ್. ಜಿಂದಾಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ, ಇರುವುದೆಲ್ಲವ ಬಿಟ್ಟು ಸಿನಿಮಾಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಆ್ಯಂಡ್ ಅಫ್ಕೋರ್ಸ್ ಎಮ್ ಎಮ್ ಸಿ ಎಚ್. ಸೊ ಶ್ರೀಧರ್ ಸರ್ ವಾಸ್ ಆನ್ ಬೋರ್ಡ್ ಫಾರ್ ದಿಸ್ ಫಿಲಮ್ ಆ್ಯಂಡ್ ಐ ಥಿಂಕ್ ಟೆಕ್ನಿಕಲಿ ಈ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಮಗೆ ಬಿಗಿನಿಂಗಲ್ಲೇ ಗೊತ್ತಿತ್ತು. ಆ್ಯಂಡ್ ಐ ಥಿಂಕ್ ದಟ್ ಈಸ್ ವಾಟ್ ಮೇಡ್ ಮೀ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್ ಫಿಲಮ್, ನಾನು ಈ ಸಿನಿಮಾ ಮಾಡಲೇಬೇಕು ಅನ್ನೋದು. ಆ್ಯಂಡ್ ಐ ಥಿಂಕ್ ದಿಸ್ ಹ್ಯಾಸ್ ಬಿನ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಆ್ಯಸ್ ಅ ಡಾಟರ್. ಇಟ್ ಈಸ್ ನೈಸ್ ಟು ನೋ ದ್ಯಾಟ್ ನಮ್ಮೆಲ್ಲ ನಮ್ಮ ಕಲಾವಿದೆ ತಾಯಂದಿರು ಅವ್ರ ಮಕ್ಕಳನ್ನ, ನಾಟ್ ಜಸ್ಟ್ ಅವ್ರವ್ರ ಮಕ್ಕಳನ್ನ, ಬಿಕಾಸ್ ಅವ್ರು ಯಾವತ್ತೂ ಒಂದ್ಸತಿ ಸೆಟ್ಗೆ ಬಂದಿದ್ರು ಅನ್ಸುತ್ತೆ, ಜಸ್ಟ್ ಟು ಸಿ ಒಂದು ಮಾನಿಟ್ರಿಂಗ್ ಮಾಡಕ್ಕೆ ಬಂದಿದ್ರು. ಆ ಟೈಮಲ್ಲಿ ಐ ಥಿಂಕ್ ವಿ ಗಾಟ್ ಅಲಾಂಗ್ ರಿಯಲಿ ವೆಲ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಟು ನೋ ದ್ಯಾಟ್ ದೇ ಕೇರ್ ಅಬೌಟ್ ಮೀ ಜಸ್ಟ್ ವಿ ದೇ ಕೇರ್ ಅಬೌಟ್ ದೇರ್ ಓನ್ ಡಾಟರ್ಸ್. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಮ್ ಎಮ್ ಸಿ ಹೆಚ್ ಬಂದು ನಮ್ಮ ಎಲ್ರಿಗೂ ಒಂದು ಸ್ಪೆಷಲ್ ಸಿನಿಮಾ, ಎಂಟೈರ್ ಪ್ರೊಡಕ್ಷನ್ಗೆ ಇದೊಂದು ಸ್ಪೆಷಲ್ ಸಿನಿಮಾ. ಸೊ ನಮ್ಮ ಈ ಒಂದು ಸಿನಿಮಾಕ್ಕೆ ನಿಮ್ಮ ಎಲ್ಲರ ಬೆಂಬಲ ಎನ್ಕರೇಜ್ಮೆಂಟ್ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.